ಎಸ್, ಸೊ ಕಡಾಬು ಹಾಡನ್ನ 194 million ಗೆ ಮುಟ್ಟಿಸಿದಂತ ಚಂದನ್ ಶೆಟ್ಟಿ ಅವರು. ಚಂದನ್ ಮ್ಯೂಸಿಕ್, ಚಂದನ್ ನೀವೇ, ಚಂದನ್ ನೀವೇ, ಚಂದನ್ ಮ್ಯೂಸಿಕ್ ಇಸ್ ಅನ್ ಇನ್ವಿಟೇಷನ್ ಫಾರ್ ದ ಫಿಲ್ಮ್ ಅಂತ ಹೇಳ್ತಾರೆ. ಬಟ್ ಇಷ್ಟು ಮಿಲಿಯನ್ ಅಲ್ಲಿ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ, ಹೇಗೆ ಅನಿಸ್ತಿದೆ, ಎಷ್ಟು ಖುಷಿಯಾಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ಕ್ಷೇಮವಾಗಿದ್ದೀರ ಅಂತ ಭಾವಿಸ್ತೀನಿ. ಆ್ಯಂಡ್ ಕರಾಬು 194 million ವ್ಯೂಸ್ ಹೋಗುತ್ತೆ ಅಂತ ನಾನು ಕಂಪೋಸಿಷನ್ಗೆ ಕೂತಾಗ ನಾನು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಮೈಂಡಲ್ಲಿ ಅವತ್ತು ಕಂಪೋಸಿಷನ್ ಮಾಡಬೇಕಾದ ಕೂತಾಗ ನನ್ನ ಒಂದೇ ಮನಸ್ಸಲ್ಲಿ ಇದ್ದಿದ್ದು ಒಂದು ಒಳ್ಳೆ ಹಾಡನ್ನ ಸೃಷ್ಟಿ ಮಾಡ್ಬೇಕು ಇವಾಗ ಅಂತ. ನಂದಕಿಶೋರ್ ಸರು ಎಲ್ಲ ವಿಷುವಲ್ಸ್ನೆಲ್ಲ ತೋರಿಸಿ ತಲೆಗೆಲ್ಲ ಫುಲ್ ಫೀಡ್ ಮಾಡಿ ಕಳಿಸಿದ್ರು, ನೋಡಪ್ಪ ನಮ್ಮ ಹೀರೋ ನೋಡಪ್ಪ ಹಿಂಗೆ ಕಾಣಿಸ್ತಾ ಇದ್ದಾನೆ ಫಿಲಮಲ್ಲಿ, ಈ ಹೀರೋ ತಕ್ಕಾಗ ಒಂದು ಸಾಂಗ್ ಮಾಡಬೇಕು ನೀನು, ಇವಾಗ ರಶ್ಮಿಕಾ ಅವ್ರನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಆ ಥರ ಒಂದು ಫೀಲ್ ಬೇಕು ಅಂತ ಧ್ರುವದು ವಿಷುವಲ್ಸ್ ಎಲ್ಲ ತೋರಿಸಿದ್ರು. ವಿಷುವಲ್ ನೋಡಿದ ತಕ್ಷಣ ಫಸ್ಟ್ ನನಗೆ ಭಯ ಆಯಿತು ನಿಜವಾಗ್ಲು ಹೇಳ್ಬೇಕಂದ್ರೆ, ಅಂದರೆ ಧ್ರುವನ ಒಂದು ಮಾಸ್ ಲುಕ್ ಕೂದಲು ಗಡ್ಡ ಎಲ್ಲ ನೋಡಿ ಯಾರಪ್ಪ ಇಷ್ಟು ಖರಾಬಾಗಿದ್ದಾನೆ ಫಸ್ಟ್ ಒಂದು ಥಾಟ್ ಬಂತು. ಸೊ ಅದೇ ಫಸ್ಟ್ ವರ್ಡನ್ನು ಇಟ್ಕೊಳ್ಳೋಣ ಅಂತ ಖರಾಬು ಬಾಸು ಖರಾಬು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಖುಷಿ ಆಗ್ತದೆ. 194 ಅಂದರೆ 19,40,000 ತುಂಬ ದೊಡ್ಡ ನಂಬರು. ಈ ಒಂದು ಸಾಂಗಿಗೆ ಮುಖ್ಯ ಕಾರಣರಾದಂಥ ಫಸ್ಟ್ ನಮ್ಮ ಗಂಗಾಧರ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಧೈರ್ಯ, ಅವರ ಒಂದು ಪ್ಯಾಷನ್, ಅವರ ಒಂದು ಪ್ಯಾಷನ್ ಟುವರ್ಡ್ಸ್ ಮೂವಿ. ಇಂಥ ಒಂದು ಪ್ಯಾಂಡಮಿಕ್ ಸಿಚುವೇಷನ್ಲೂ ಅವರು ಧೈರ್ಯ ಗೆಡದಲ್ಲೇ, ನಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಸಿನಿಮಾನ ಎತ್ತು ನಿಲ್ಸೋದು, ಅದನ್ನ ಥಿಯೇಟ್ರಿಗೆ ತರೋದು. ಅದು 1 ವರ್ಷ ಈ ನಮ್ಮ ಈ ಪ್ಯಾಂಡಮಿಕ್ಕಿಂದ ಪಾಪ ಅವರು ತುಂಬ ಇದರಲ್ಲಿ ಒಂದು ಧೈರ್ಯದಿಂದನೇ ಅವರು ಮುನ್ನುಗ್ಗಿ ಸಿನಿಮಾ ಮಾಡಿದ್ದಾರೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಂದಕಿಶೋರ್ ಸರ್ ಅವರ ಒಂದು ಥಾಟ್ಸು, ಅವರ ಒಂದು ಕ್ರಿಯೇಟಿವಿಟಿ ಅವರೆಲ್ಲ ನನಗೆ ಫೀಡ್ ಮಾಡಿದ್ರು. ಸೊ ಆ್ಯಂಡ್ ಧ್ರುವ ಅಫ್ಕೋರ್ಸ್ ನನ್ನ ಕಾಲೇಜ್ ಮೆಟ್, ಅಂದರೆ ನನ್ನ ಕಾಲೇಜ್ ಟೈಮ್ಸಿಂದನೂ ನಾವಿಬ್ಬರು. ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 11 ವರ್ಷಗಳ ಒಂದು ಕನಸು ನಂದು ನನಸಾಗ್ತಿದೆ ಇನ್ನೊಂದು ಕೆಲವೇ ದಿನಗಳಲ್ಲಿ. ಆವಾಗ ನಾನು ಧ್ರುವಂಗ್ ಒಂದು ಮಾತು ಹೇಳಿದ್ದೆ, ನೀನೇನಾದರೂ ಸಿನಿಮಾ ಮಾಡಿದ್ರೆ ಆ ಸಿನಿಮಾಗೆ ನಾನು ಒಂದ್ಸಲ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತ ಆ ಕನಸು ನನಸಾಗ್ತದೆ. ಥ್ಯಾಂಕ್ ಯು ಧ್ರುವ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ಸ್ ಟು ಆನಂದ್ ಆಡಿಯೋ ಈ ಒಂದು ಹಾಡಿನ ಇವಾಗ ಸದ್ಯಕ್ಕೆ ಮಾಲೀಕರು, ಖರಾಬು ಹಾಡಿನ ಮಾಲೀಕರು. ಆನಂದ್ ಒಡೆ ಕಂಪ್ನಿಯವರು ಖುಷಿಯಾಗಿದ್ದಾರೆ ಅಂತ ಅನ್ಕೊಳ್ತೀನಿ ಖರಾಬು ಹಾಡಿನ ಸಕ್ಸಸ್ ಇಂದ. ಚಂದನ್ ನೀವ್ ಇಲ್ಲಿದ್ದೀರ ನಂಗೆ ಗೊತ್ತು, ಈಗ ನಮ್ಮ ಪಬ್ಲಿಕ್ ಆಡಿಯನ್ಸ್ ಯಾರು ಇಲ್ಲ, ಬಟ್ ಅದನ್ನ ನೋಡೋದಕ್ಕಂತ ಒಂದಷ್ಟು ಕ್ಯಾಮ್ರಾಗಳಿವೆ. ಸೊ ನೀವು ಇಲ್ಲಿರೋದ್ರಿಂದ ಸೂಪರ್ ಡೂಪರ್ ಖರಾಬ್ ಹಿಟ್ ಆಗಿರೋಂಥ ಖರಾಬ್ ಎರಡೇ ರೆಡ್ ಲೈನ್ ಹಾಡ್ಬಿಡಿ ಪ್ಲೀಸ್ ನಮಗೋಸ್ಕರ. ಅಫ್ಕೋರ್ಸ್ ನೀವು ಹಾಡಿದ್ರೆ ಮ್ಯೂಸಿಕ್ ಚಂದನ್. ನಾನೇನು ಅನ್ಕೊಂಡೆ ಮ್ಯೂಸಿಕ್ ಹಾಕಿದ್ರೆ ಧ್ರುವನ್ ಜೊತೆ ಒಂದು ಸ್ಟೆಪ್ ಹಾಕ್ಬೋದಿತ್ತು ಅಂತ. ಓಹೋ ಹೀರೋ ಎಂಟ್ರಿ ನಾವು ಆಮೇಲೆ ಕರೆಯೋಣ ಅಂತ ಇದ್ದೆ. ಜಸ್ಟ್ 2 lines. ಓಕೆ. ಬೀಡ ಅಂಗಡಿ ಬಾಬು ಒಂದ್ ಬೀಡ ಹಾಕು, ಕೊಡ್ತೀನಿ ನೋಡು ಇವಳಿಗೆ ಕರೆಂಟ್ ಶಾಕು, ಹೇಳಿ ಕೇಳಿ ಮೊದ್ಲೇ ನಾ ಚೂರು ಕ್ರ್ಯಾಕು, ನಂದು ಸ್ಟಾರ್ಟ್ ಆದ್ರೆ ಸ್ಟಾಪ್ ಇಲ್ಲ, ಒಂದೇ ಟೇಕು ಓಡೋಗೆ ನಿಲ್ಲ ಬೇಡ ನೀ ಓಡೋಗೆ, ಓಡು 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 ಯಾರು ಹೇಳಂಗೂ ಇಲ್ಲ ನನ್ನ ಕೇಳಂಗೂ ಇಲ್ಲ, ನಾನು ಮುಟ್ಟದ್ಮೇಲೆ ನಂದನೆ ಕರಾಬು ಪಾಸು ಕರಾಬು ಸುಮ್ನೆ ಓಡೋಗು ನಿಲ್ಲ ಬೇಡ ಓಡೋಗೆ ಓಡೋಗು. ಥ್ಯಾಂಕ್ ಯು ಸೂಪರ್ ಚಂದನ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಚಿಕ್ಕ ಡೌಟ್ ಚಂದನ್, ಟಕ 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 ಟಾಂಗ್ ಟಕ ಡಿಟಾ ಟಿಂಗ್ ಟಿಟಾ ಟು, ವಾಟ್ ಇಸ್ ದಿಸ್? ಇಟ್ಸ್ ಅಂದ್ರೆ ಇದೊಂದು KBC ಕ್ವೆಶನ್ ತರ ಕಟ್ಟಪ್ಪ ಕ್ವೆಶನ್ ಗಿಂತ ತುಂಬಾ ಫೇಮಸ್ ಆಗ್ಬಿಡಿದೆ. ವಾಟ್ ಇಸ್ ದಿಸ್ ಟಕ 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 ಟಕ, ವಾಟ್ ಇಸ್ ಇಟ್? ಆಕ್ಚುಲಿ ಕಂಪೋಷನ್ ಮಾಡ್ತಿರ್ಬೇಕಾದ್ರೆ ಮಧ್ಯಾಹ್ನ ಆಗೋಗಿತ್ತು, ಊಟದ ಟೈಮ್ ಆಯಿತು, ಸ್ವಲ್ಪ ಹೊಟ್ಟೆ ಸಿದ್ದಿತ್ತು, ಅಲ್ಲಿವರೆಗೂ ಬರ್ತಿದ್ದೆ ಆಲ್ಮೋಸ್ಟ್ ಲಿರಿಕ್ಸ್ವರೆಗೂ ಬರ್ತಿದ್ದೆ.
ಇನ್ನೊಂದು ಚಿಕ್ಕ ಬಿಟ್ ಕಂಪ್ಲೀಟ್ ಮಾಡ್ಬೇಕಿತ್ತು. ಅದಕ್ಕೆ ಅರ್ಜೆಂಟಾಗಿ ಹೊಟ್ಟೆ ಹಸುವಿಗೆ ಟಕ 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 ಟಾಂಗ ಟಕರ ಟಿಂಗ್ ಟಾಕರ್ ಕಿಟ್ಟ ಟ ರಂಗ ಟಾ ಟಾಕರ್ ಕಿಟ್ಟ ಕಿಟ್ಟ ಅಂತ ಹಾಡ್ಬಿಟ್ಟು ಊಟಕ್ಕೆ ಹೋದೆ. ಊಟಕ್ಕೆ ಹೋಗಿ ಬಂದು ಕೇಳಿಸ್ದಾಗ ಕೇಳಿದ್ರು, ಕೇಳಿಬಿಟ್ಟು ಸಾಂಗ್ ಎಲ್ಲ ಕೇಳಿ, ಏನೋ ಅದು ಸಕ್ಕದಾಗ ಬರ್ದ್ಬಿಟ್ಟಿದೆ ಟಕ 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 ಅಂತ. ಅವ್ರು ಅನ್ಕೊಂಡಿರೋ ನಾನು ಲಿರಿಕ್ಸ್ ಬರ್ದಿರೋ ಹಂಗೆ ಬರ್ತಿದ್ದೀನಿ ಅಂತ. ಹೇ ಲಿರಿಕ್ಸ್ ಎಲ್ಲ ಬರೀತೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬರೀತೀನಿ. ಏ ಅದೇನು ಟಚ್ ಮಾಡಕ್ಕೆ ಹೋಗ್ಬಿಡ, ಅದು ಹೆಂಗಿದೆ ಹಂಗೆ ಇರಬೇಕು, ಹಂಗೆ ಬಿಟ್ಬಿಡೋಣ ಅಂತ ಅಂದ್ರೆ ನಾನು ಸ್ವಲ್ಪ ನಕ್ ಬಿಟ್ಟು ಸುಮ್ಮನೆ ಅದೇ ನೋಡಿದ್ರೆ ಲೈನ್ ತುಂಬಾ ಹೈಲೈಟ್ ಆಗಿದೆ. ಲವ್ಲಿ ಈ ತರ ಅವಾಗವಾಗ ಹಸ್ವಾಗ್ತಾ ಇರ್ಲಿ ನಿಮ್ಗೆ, ಅವಾಗವಾಗ ಮಧ್ಯಾಹ್ನ ಟೈಮ್ ಬರ್ತಿರ್ಲಿ, ಇನ್ನೊಂದಷ್ಟು ಹೊಸ ಹೊಸ ವರ್ಡ್ಸ್ ಸೃಷ್ಟಿ ಆಗ್ತಿರ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.